ಪತ್ನಿ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಜೋರಾಗ್ತಾ ಇರುವಂತಹ ಬೆನ್ನಲ್ಲೇ ರಾಜ್ಯದಲ್ಲಿ ಸಿಎಂ ರೇಸ್ನಲ್ಲಿರುವಂತಹ ನಾಯಕರ ರಹಸ್ಯ ಸಭೆಗಳ ನಡುವೆ ರಾಜ್ಯದಲ್ಲಿ ಇಬ್ಬರು ಸಿಎಂ ರೇಸ್ನಲ್ಲಿರುವಂತಹ ನಾಯಕರ ಓಪನ್ ವಾರಿಗ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಂದುಕೊಂಡ ಹಾಗೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದರ ಮೇಲ್ನೋಟ ಇಲ್ಲಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು 12 ಗಂಟೆಯ ಟೈಮ್ ಬಗ್ಗೆ ಈ ಹೊತ್ತಲ್ಲಿ ಮಾತನಾಡಿರೋದು ಯಾಕೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಮಹತ್ವದ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಗೆಳೆಯರೆ, ಸತೀಶ್ ಜಾರಕಿಹೊಳಿ ಅವರು ಸಿಎಂ ರೇಸ್ನಲ್ಲಿರೋದು ನಿಮಗೂ ಕೂಡ ಗೊತ್ತಿದೆ. ಸತೀಶ್ ಜಾರಕಿಹೊಳಿ ಅವರನ್ನೇ ಸಿಎಂ ಮಾಡಬೇಕು ಅಂತ ಒಂದಷ್ಟು ಜನ ಈಗ ಪಣ ತೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸದ್ಯದ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಒಲವನ್ನು ಜಾಸ್ತಿ ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಪರಮೇಶ್ವರ್ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಯಾಕೆಂದರೆ ತುಮಕೂರಿನಲ್ಲಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅವರು ಅಂತ ಅಂದಾಗ ಪರಮೇಶ್ವರ್ ಅವರು ಕೂಡ ಯಾವುದನ್ನು ರಿಯಾಕ್ಟ್ ಮಾಡಲಿಲ್ಲ. ಅದರ ಜೊತೆಗೆ ಪರಮೇಶ್ವರ್ ಅವರು ಮತ್ತು ಎಚ್ ಸಿ ಮಹಾದೇವಪ್ಪ ಸೇರಿದ ಹಾಗೆ ದಲಿತ ನಾಯಕರ ಸಭೆಗಳು ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇರುವಂತಹ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಫೋಟಕವಾಗಿರುವಂತಹ ಹೇಳಿಕೆಯನ್ನು ಕೊಟ್ಟರು. ಯಾವುದರ ಬಗ್ಗೆ ಅಂದರೆ ಈ ರಹಸ್ಯ ಸಭೆಗಳು ಏನೆಲ್ಲ ಆಗ್ತಾ ಇದೆಯಲ್ಲ, ಈ ಯಾರು ದಲಿತ ನಾಯಕರು ರಹಸ್ಯ ಸಭೆಗಳನ್ನು ಮಾಡ್ತಾ ಇದ್ದಾರಲ್ಲ, ಅದರ ಬಗ್ಗೆ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಪಕ್ಷಕ್ಕೆ ಅದು ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅದೆಲ್ಲವನ್ನು ನಾನು ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟಿದ್ದೇನೆ ಅನ್ನುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಮಾತನ್ನು ಹೇಳಿದ್ರು. ಅದು ನೇರವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳಿದ್ದಾರೆ. ಏನು ಅಂದರೆ, ಸತೀಶ್ ಜಾರಕಿಹೊಳಿ ಅವರು ನೀವು ಮಾಡ್ತಾ ಇರೋದು ಸರಿಯಲ್ಲ, ಹಾಗಾಗಿ ಅದನ್ನು ನಾನು ಹೈಕಮಾಂಡ್ಗೆ ರಿಪೋರ್ಟ್ ಮಾಡಿದ್ದೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದಂತಹ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮೂಲಕ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಮಧ್ಯ ಇರುವಂತಹ ಗಲಾಟೆ ಈಗ ಓಪನ್ ವಾರ್ ಆಗಿ ಬದಲಾಗಿದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗನ್ನು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಹೇಳ್ತಾರೆ, ನಾವು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೇವೆ, ಪಕ್ಷಕ್ಕೋಸ್ಕರ ನಾವು ತೆರೆಯ ಮರೆಯಲ್ಲಿ ಕೆಲಸ ಮಾಡಿದ್ದೇವೆ, ನಾವು ಯಾವುದೇ ರೀತಿಯಾಗಿರುವಂತಹ ಪ್ರಚಾರವನ್ನು ನಾವು ಮಾಡಿಕೊಂಡಿಲ್ಲ, ಪ್ರಚಾರ ಮಾಡಿದವರು ಅಷ್ಟೇ ಹೈಲೈಟ್ ಆಗ್ತಾರೆ. ಅದರ ಜೊತೆಗೆ ಅಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಈ ಪಾಯಿಂಟ್ ಇರಲಿ ಅಂತ ನೇರವಾಗಿ ಹೇಳಿದ್ದೇನು ಅಂದರೆ, ಏರ್ಪೋರ್ಟ್ ರಸ್ತೆಯಲ್ಲಿ ಏರ್ಪೋರ್ಟ್ನಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕ್ಕೊಂಡು ಅವರು ಪ್ರಚಾರ ಮಾಡ್ಕೊಳ್ತಾರಲ್ಲ, ಅವರು ಹೈಲೈಟ್ ಆಗ್ತಾರೆ. ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕ್ಕೊಂಡು ಪ್ರಚಾರ ಮಾಡ್ತಾರಲ್ಲ, ಅವರು ಹೈಲೈಟ್ ಆಗ್ತಾರೆ. ಆದರೆ ಪಕ್ಷಕ್ಕೋಸ್ಕರ 12 ಗಂಟೆಗಳ ಕಾಲ ಕೆಲಸ ಮಾಡುವಂಥವರು ಯಾರೂ ಕೂಡ ಹೈಲೈಟ್ ಆಗೋದಿಲ್ಲ. ಮಾಡಲಿ, ಅವರು ರಿಪೋರ್ಟ್ ಮಾಡ್ತಾರೆ, ಮಾಡಲಿ, ಪಕ್ಷಕ್ಕೆ ಏನನ್ನೋದು ಗೊತ್ತಿದೆ, ನಾವು ಪಕ್ಷದ ಕೆಲಸವನ್ನೇ ಮಾಡ್ತಾ ಇದ್ದೀವಿ ಅಂತ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಹೆಸರಿಲ್ಲ, ನೀವು ಹೇಗೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ನೀವು ಉಲ್ಲೇಖಿಸ್ತೀರಿ ಅಂತ ಕೇಳ್ಬೋದು. ಗೆಳೆಯರೆ, ನೀವು ಏರ್ಪೋರ್ಟ್ ರೋಡಲ್ಲಿ ಒಮ್ಮೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಏರ್ಪೋರ್ಟ್ ರೋಡ್ನಲ್ಲಿರುವಂತಹ ದೊಡ್ಡ ದೊಡ್ಡ ಕಟೌಟ್ಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಭರ್ಜರಿ ಪ್ರಚಾರದ ಬ್ಯಾನರ್ಗಳು ಅವೆಲ್ಲವೂ ಕೂಡ ಕಾಣುತ್ತೆ. ಅದನ್ನೇ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳಿದ್ದಾರೆ. ಅದರ ಜೊತೆ ಜೊತೆಗೆ ಸಿಎಂ ಬದಲಾವಣೆ ಆಗುವಂತಹ ಸಾಧ್ಯತೆಯ ಬಗ್ಗೆಯೂ ಇವತ್ತು ಮೈಸೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಗುಟ್ಟನ್ನು ಬಿಟ್ಟುಕೊಟ್ಟಿದ್ದಾರೆ. ಯಾವ ರೀತಿ ಅಂದರೆ, ಸಿದ್ದರಾಮಯ್ಯ ಅವರು ಈ 5 ವರ್ಷಗಳ ಕಾಲ ಸಿಎಂ ಆಗಿ ಇರ್ತಾರಾ ಅಂತ ಕೇಳಿದ್ದಕ್ಕೆ ಅವರು ಕೇವಲ ಸಿಎಂ ಆಗಿ ಇರ್ತಾರೆ ಅನ್ನುವಂತಹ ಮಾತನ್ನು ಹೇಳಿದರು. ಆದರೆ ಈ 5 ವರ್ಷದ ಅವಧಿಯನ್ನು ಪೂರ್ಣ ಮಾಡ್ತಾರೆ ಅನ್ನೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಯಾವುದೇ ಉತ್ತರವನ್ನು ಕೊಡಲಿಲ್ಲ. ಮಾಧ್ಯಮದವರು ಇದೇ ಪ್ರಶ್ನೆಯನ್ನು ಮೇಲಿಂದ ಮೇಲೆ ಕೇಳಿದಾಗಲೂ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ, ಸಿಎಂ ಆಗಿರ್ತಾರೆ ಅಂತ. ಆದರೆ ಕ್ಲಾರಿಫೈ ಮಾಡಿ ಅಂತ ಮಾಧ್ಯಮದವರು ಕೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರಿಗೆ. ಏನಂತ ಸರ್, ಈ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಇರ್ತಾರಾ ಅಂತ ಕೇಳಿದಾಗ, ಒಟ್ಟಿನಲ್ಲಿ ಅವರು ಇರ್ತಾರೆ ಅಂತ ಇದೇ ಮಾತನ್ನು ಹೇಳಿದ್ದಾರೆ. ಆದರೆ ಎಷ್ಟು ದಿನಗಳ ಕಾಲ ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿಲ್ಲ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಒಳಮನೆಯಲ್ಲಿ ಒಂದಷ್ಟು ಚರ್ಚೆಗಳು ಅವೆಲ್ಲವೂ ಕೂಡ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಈ ಓಪನ್ ವಾರ್ ಏನಿದೆಯಲ್ಲ, ಈಗ ಕಾಂಗ್ರೆಸ್ನಲ್ಲಿ ತೀವ್ರವಾದಂತಹ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕೆ ಅಂದರೆ, ಇಬ್ಬರೂ ಕೂಡ ಸಿಎಂ ರೇಸ್ನಲ್ಲಿಯೇ ಇದ್ದವರು, ಸತೀಶ್ ಜಾರಕಿಹೊಳಿ ಅವರಿಗಿಂತ ನಾನು ಮೇಲು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ತಲೆಯಲ್ಲಿದೆ. ಏನು ಅಂದರೆ, ಡಿ ಕೆ ಶಿವಕುಮಾರ್ ಅವರು ಭಾವಿಸಿದ್ದಾರೆ ಅಥವಾ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಅನಿಸ್ತಾ ಇರೋದು ಏನು ಅಂದರೆ, ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿರುವಂತಹ ಸಮಯದಲ್ಲಿ ಬಹುಮತವಾಗಿ 136 ಸೀಟು ಭರ್ಜರಿಯಾಗಿ ನಾವು ಗೆದ್ದು ಬಂದಿದ್ದೇವೆ, ನನ್ನಿಂದ ಪಕ್ಷಕ್ಕೆ ಅಧಿಕಾರ ಬಂದಿದೆ ಅನ್ನೋ
ಅನ್ನೋದು ಡಿ ಕೆ ಶಿವಕುಮಾರ್ ಅವರ ತಲೆಯಲ್ಲಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಆಗಾಗ ಟಾಂಗನ್ನು ಕೊಡ್ತಾ ಇರ್ತಾರೆ. ಕೇವಲ ನೀವು ಮಾತ್ರ ಅಲ್ಲ, ನಾವು ಕೂಡ ಇದ್ದೀವಿ, ನಾವು ಕೂಡ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೇವೆ. ಕಳೆದ ಚುನಾವಣೆಯಲ್ಲಿ ಏನು 136 ಸೀಟು ಕಾಂಗ್ರೆಸ್ ಗೆಲ್ತಲ್ಲ, ಆ ಗೆಲುವಿಗೆ ನಮ್ಮ ಒಂದಷ್ಟು ನಮ್ಮ ಬೇರೆ ಬೇರೆ ನಾಯಕರ ಒಂದಷ್ಟು ಸಹಾಯಗಳು ಅಥವಾ ಬೇರೆ ಬೇರೆ ನಾಯಕರ ಕೆಲಸಗಳು ಅವೆಲ್ಲವೂ ಕೂಡ ಇವೆ. ಕೇವಲ ನಿಮ್ಮ ಒಬ್ಬರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಅನ್ನೋದನ್ನು ಆಗಾಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರ್ತಾರೆ. ಇನ್ನು ಕಳೆದ ಬಾರಿ ಡಿ ಸಿ ಎಂ ವಿಚಾರಕ್ಕೆ ಬಂದಾಗಲೂ ಕೂಡ ಆಗಲೂ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿಯೇ ಸತೀಶ್ ಜಾರಕಿಹೊಳಿ ಅವರು ಉತ್ತರವನ್ನು ಕೊಟ್ಟಿದ್ದರು. ನಾವು ಡಿ ಸಿ ಎಂ ಆಗಬೇಕು ಅಂತ ಕೇಳಿದ್ದೇವೆ, ಅದು ಆಗೋವರೆಗೂ ಪಟ್ಟು ಬಿಡೋದಿಲ್ಲ ಅಂತ. ಅದರ ನಡುವೆ ಈಗ ಮತ್ತೊಂದು ಅಸ್ತ್ರವನ್ನು ಸತೀಶ್ ಜಾರಕಿಹೊಳಿ ಅವರು ಪ್ರಯೋಗಿಸಿದ್ದಾರೆ. ಏನು ಆ ಅಸ್ತ್ರ ಅಂದರೆ, ನಿನ್ನೆ ತಾನೇ ವಿಜಯೇಂದ್ರ ಅವರನ್ನು ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾದರು, ಅದರ ಬೆನ್ನಲ್ಲೇ ಇವತ್ತು ಮೈಸೂರು ದಸರಾ ನೋಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಉತ್ತರ ಕರ್ನಾಟಕ ಭಾಗದ ಶಾಸಕರ ಜೊತೆ ತೆರಳಿದ್ದಾರೆ. ಇದು ಒಂದು ರೀತಿಯಾಗಿರುವಂತಹ ರಾಜಕೀಯ ಅಸ್ತ್ರವೇ. ಕಳೆದ ಬಾರಿಯೂ ಕೂಡ ಇದೇ ಸಮಯದಲ್ಲಿ ಇದೇ ರೀತಿಯಾಗಿರುವಂತಹ ರಾಜಕೀಯ ದಾಳವನ್ನು ಸತೀಶ್ ಜಾರಕಿಹೊಳಿ ಅವರು ಉರುಳಿಸಿದ್ರು. ಆಗ ಹೆಚ್ಚುವರಿ ಡಿ ಸಿ ಎಂಗಾಗಿ ಕಾಂಗ್ರೆಸ್ನಲ್ಲಿ ಬೇಡಿಕೆ ಇತ್ತು. ಆಗಾಗ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ತಮ್ಮನ್ನು ಕೂಡ ಡಿ ಸಿ ಎಂ ಮಾಡುವಂತೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ರು. ಆಗ ಹೈಕಮಾಂಡ್ಗೆ ಒಂದು ಸೂಚನೆ ಕೊಡುವ ಹಾಗೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಜೊತೆ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಲು ಮೈಸೂರು ದಸರಾ ನೋಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ರು. ಎಲ್ಲ ಶಾಸಕರು ಒಟ್ಟಿಗೆ ಸೇರಿ ಹೋಗಿದ್ರು. ಇದರಿಂದ ಕಾಂಗ್ರೆಸ್ನ ಹೈಕಮಾಂಡ್ಗೂ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ತಮ್ಮ ಒಗ್ಗಟ್ಟು ಏನು ಮತ್ತು ತಮ್ಮ ಜೊತೆ ಇರುವಂತಹ ಶಾಸಕರ ಬಲ ಎಂತಹದ್ದು ಅನ್ನೋದನ್ನು ತೋರಿಸೋದಕ್ಕೆ ಒಂದು ಶಕ್ತಿ ಪ್ರದರ್ಶನಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರು ಮೈಸೂರು ದಸರಾವನ್ನು ವೇದಿಕೆಯನ್ನಾಗಿ ಮಾಡಿಕೊಂಡಿದ್ರು. ಈಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವರೇ ಸಿ ಎಂ ಆಗಬೇಕು ಅನ್ನುವಂತಹ ಒಂದು ವಿಚಾರ ಚರ್ಚೆಯಲ್ಲಿರಬೇಕಾದರೆ, ದಲಿತ ಸಿ ಎಂ ಆಗಬೇಕು ಅನ್ನುವಂತಹ ದಾಳವನ್ನು ಉರುಳಿಸ್ತಾ ಇರಬೇಕಾದರೆ ಸತೀಶ್ ಜಾರಕಿಹೊಳಿ ಅವರು ಈಗ ಮತ್ತೆ ಮೈಸೂರಿಗೆ ಅದೇ ಶಾಸಕರ ಜೊತೆಗೆ ಹೋಗಿರೋದು ನೋಡಿದ್ರೆ ಈಗಲೂ ಕೂಡ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ. ಅದರ ಜೊತೆಗೆ ಅಹಿಂದ ಸಮಾವೇಶದಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಸಿ ಎಂ ಅನ್ನುವಂತಹ ಘೋಷಣೆ. ಇವೆಲ್ಲವೂ ನೋಡಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ರೀತಿಯಾಗಿರುವಂತಹ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಎಲ್ಲವೂ ಕೂಡ ಇದೆ. ಇತ್ತ ಡಿ ಕೆ ಶಿವಕುಮಾರ್ ಅವರು ಅವರ ತಮ್ಮ ಡಿ ಕೆ ಸುರೇಶ್ ಅವರ ಜೊತೆಗೆ ಸೇರಿ ಮತ್ತೊಂದು ರಾಜಕೀಯ ದಾಳವನ್ನು ಉರುಳಿಸೋದಕ್ಕೆ ಮುಂದಾಗಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಸಿದ್ದರಾಮಯ್ಯ ಅವರು ಮಾತ್ರ ಸೈಲೆಂಟ್ ಆಗಿರೋದು ನೋಡಿದ್ರೆ ಸಿದ್ದರಾಮಯ್ಯ ಅವ್ರಿಗೂ ಈಗಾಗಲೇ ಮೆಸೇಜ್ ಬಂದಿದೆ. ಆಯಿತು, ಇನ್ನು ಕೆಲವು ದಿನಗಳವರೆಗೆ ನೀವು ಸಿ ಎಂ ಆಗಿರ್ತೀರಿ ಅನ್ನುವಂತಹ ಮೆಸೇಜ್ ಬಂದಿರಬಹುದು. ಹಾಗಾಗಿಯೇ ಪಕ್ಷದಲ್ಲಿ ಆಗ್ತಾ ಇರುವಂತಹ ಈ ಎಲ್ಲ ದೊಡ್ಡ ದೊಡ್ಡ ಬೆಳವಣಿಗೆಗಳ ಬಗ್ಗೆ ಸಿದ್ದರಾಮಯ್ಯ ಅವರು ಎಲ್ಲಿಯೂ ಕೂಡ ಮಾತನಾಡ್ತಾ ಇಲ್ಲ ಮತ್ತು ಮಾಧ್ಯಮದವರ ಕೈಗೂ ಕೂಡ ಸಿದ್ದರಾಮಯ್ಯ ಅವರು ಸಿಗದೇ ಇರೋದನ್ನು ನೋಡಿದ್ರೆ ರಾಜ್ಯದಲ್ಲಿ ದಸರಾ ಮುಗಿದ ಬಳಿಕ ದೊಡ್ಡದಾಗಿರುವಂತಹ ರಾಜಕೀಯ ಬೆಳವಣಿಗೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದು ಗೆಳೆಯರೆ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ಓಪನ್ ವಾರ್. ಸತೀಶ್ ಜಾರಕಿಹೊಳಿ ಅವರು 12 ಗಂಟೆಯ ಟೈಮ್ ಬಗ್ಗೆ ಮಾತನಾಡಿದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.